ವರ್ಷ ವರುಣ್ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು, ಹಾಕ್ಬೇಕು ಒಂದು 10 crore ಡಿಫಾಮೇಷನ್ ಕೇಸ್. ಏನ್ ಡಾರ್ಲಿಂಗ್, 400K ಏನೋ ದೊಡ್ಡದಾಗಿ ಉತ್ತರ ಕೊಡ್ತೀಯ ಅಂತ ಅನ್ಕೊಂಡಿದ್ರಲ್ಲಪ್ಪ ನಿನ್ ಫ್ಯಾನ್ಸ್ ಎಲ್ಲ. ಗೊತ್ತು ಮಗ, ಬರಲ್ಲ ಉತ್ತರ, ಬರಲ್ಲ. ಮಿಸ್ಟರ್ ಫಸ್ಟ್ ರ್ಯಾಂಕ್ ರಾಜು, ಬರೀ ಮೆರಿಟಲ್ಲಿ ಬಂದರೆ ಸಾಕಾಗಲ್ಲ. ಸೆಲ್ಫ್ ಕಾನ್ಫಿಡೆನ್ಸ್ ಈಸ್ ನಾಟ್ ಸೋ ಕಾಮನ್. ಅದಿದ್ದಿದ್ರೆ ಯಾಕೆ ಕಂಡೋರ್ ಬಗ್ಗೆ ಕಂಟೆಂಟ್ ಮಾಡಿರಾ? ಪಾಪ ಗುರು 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 ಅಂದ್ಕೊಂಡು ಮೆರೆಸ್ತವ್ರಲ್ಲ ನಿನ್ ಫ್ಯಾನ್ಸು, ಅವ್ರಿಗೂ ಗೊತ್ತಾಗ್ಬಿಟೈತೆ ನಮ್ಮ ಗುರು ಗೋಲಿ ಇಲ್ಲದೆ ಇರೋ ಗುರು ಅಂತ. ಪಾಪ ಏನು ಮಾಡ್ತಾರೆ, ನೀನು ನನಗೇನು ಮಾಡಿಲ್ಲ ಅಂದರೂ ಪರವಾಗಿಲ್ಲ ಡಾರ್ಲಿಂಗ್, ನಿನ್ನ ಫ್ಯಾನ್ಸ್ಗೆ ಏನಾದರೂ ಮಾಡು. ಅಂಥ ಪರಮ ಭಕ್ತರು ಎಲ್ಲಿ ಸಿಗ್ತಾರೆ ಹೇಳು? ಕಾಸು ಕೊಟ್ಟರು ಸಿಗಲ್ಲ. ಸೊ ಟ್ವಿಟ್ಟರಲ್ಲಿರೋ ನಿಮ್ಮ ಶಿಷ್ಯನ ಕೈಯಲ್ಲಿ ಪೊಲೀಸು ಮಿಲಿಟ್ರಿ ಅವ್ರನ್ನೆಲ್ಲ ಟ್ಯಾಗ್ ಮಾಡಿಸ್ದೆ, DV ಅರೆಸ್ಟ್ ಆಗ್ಬಿಟ್ಟವ್ರೆ, JC ಕಳಿಸ್ಬಿಟ್ಟವ್ರಂತೆ, FIR ಹಾಕ್ಬಿಟ್ಟವ್ರಂತೆ, ಯಾವ್ದಾನ ಚಿಕ್ಕ ಹುಡುಗರಿಗೆ ಎದುರಿಸ್ರಲ್ಲಿ, ನಿನ್ನೆ ಮೊನ್ನೆ ಚಾನೆಲ್ ಓಪನ್ ಮಾಡಿರ್ತಾರಲ್ಲ ಅವ್ರಿಗೆ ಎದುರಿಸ್ರಿ ಇವೆಲ್ಲ ಮಾಡಿಬಿಟ್ಟು. ಏನ್ರಿ ಮೀಡಿಯಾ, ಹಾಂ ವಾಟ್ ಯು ಪೀಪಲ್ ಆರ್ ಡೂಯಿಂಗ್. ನಿಮ್ಮ ಮೀಡಿಯಾ ನಮ್ಮ ಮೋಜಿಗೆ ಸಮ, ಅವನಾದರೂ ಡಿಸ್ಕ್ಲೇಮರ್ ಕೊಡ್ತಾನೆ ನನಗನ್ಸಿದ್ದು ನಮ್ಮ ತಾತನಿಗನ್ಸಿದ್ದು ಅಂತ, ನೀವು ಅದೂ ಇಲ್ಲ, ನೀವೇ ಐ ವಿಟ್ನೆಸ್ ಥರ ಪಬ್ಲಿಷ್ಗಳು ಮಾಡಿಬಿಡ್ತೀರಾ. ಹಾಕಿರೋರು ಕೆಲವರು ಕರೆಕ್ಟಾಗಿ ಹಾಕಿದ್ದಾರೆ, ಹಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಯೂಟ್ಯೂಬರ್ ಆವಾಜ್ ಹಾಕಿದ್ದು, ಅದರ ಸಂಬಂಧ ಬೆಂಗಳೂರು ಸಿಟಿ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ ಅಂದ್ಬಿಟ್ಟು ಕರೆಕ್ಟಾಗಿ ಹಾಕಿದ್ದಾರೆ. ಒಂದ್ಯಾವುದೋ ವೆಬ್ಸೈಟ್ ಬ್ಲಾಗಲ್ಲಿ ನೋಡಿದೆ, ನಮ್ಮಪ್ಪ ಮಿನಿಸ್ಟರ್ ಅಂತೆ, ಒಂದೇ ಸತಿ ಮೇಸ್ಟರ್ನ ಮಿನಿಸ್ಟರ್ ಮಾಡಿಬಿಟ್ರಲ್ರು. ಸೊ ಇನ್ಯಾವುದೋ ಒಂದು ಫೇಕ್ ಚಾನಲ್ಲು, ಫುಲ್ ಫೇಕ್ ನ್ಯೂಸು. ನಾವು ಫಾಸ್ಟಾಗಿ ಗಾಡಿ ಓಡಿಸ್ತಾ ಇದ್ವಿ, ಬೇರೆ ಬೇರೆ ಗಾಡಿಗಳು ತೊಗೊಂಡು ಶೋಕಿ ಮಾಡ್ತಾ ಇದ್ವಿ, ಅದಕ್ಕೆ ಪೊಲೀಸವ್ರು ಬಂದ್ಸವ್ರೆ ಅಂತೆಲ್ಲ ಹಾಕೋರೆ. ನ್ಯೂಸ್ ಚಾನಲ್ ನಡೆಸ್ತಾ ಇದೆಯಾ, ಆರ್ಕೆಸ್ಟ್ರಾ ನಡೆಸ್ತಾ ಇದೆಯಾ? ಯಾವುದಾದ್ರೂ ಪಬ್ಲಿಕ್ ಬಗ್ಗೆ ಹಾಕರು ನಂಬಿದ್ರು ನಂಬಿಡ್ತಾರೆ ಜನ. ನಾವು ಇನ್ಫ್ಲೂಯೆನ್ಸರ್ಸು, ನಿಮಗಿನ ಜಾಸ್ತಿ ಜನಕ್ಕೆ ಗೊತ್ತಿರುತ್ತೆ ನಮ್ಮ ಬಗ್ಗೆ. ಅದಕ್ಕೆ ಬಾ ಸುಮ್ಮನೆ ಹೇಳ್ತಾರ ಮೀಡಿಯಾದವ್ರ ಬಗ್ಗೆ, ಏನ್ರಿ ಮೀಡಿಯಾ ಅಂತ, ಅಷ್ಟೇ ಮೀಡಿಯಾ. ಈಗ ಜನಕ್ಕೆ ಒಂಥರ ಹೆಂಗೆ ಆಗ್ಬಿಡೈತೆ ಅಂದರೆ, ಇವಾಗ ನನ್ನ ಕೇಸಲ್ಲೇ ಏನ್ ಬ್ರೋ ಬಿಗ್ ಬಾಸ್ ಗಿಮಿಕಾ, ನೀವೇ ಮಾಡಿಸಿರೋದಂತೆ ಇವೆಲ್ಲ, ಎಷ್ಟೋ ಜನ ಹಂಗೆ ಮಾತಾಡ್ಕೊತಾರೆ. ದೊಡ್ಡ ದೊಡ್ಡ ಶೋಗಳ ಕಣ್ಣಿಗೆ ನಾವು ಬೀಳಬೇಕು ಅಂದರೆ ನಾವು ಈ ಥರ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತೀವಿ ಅನ್ನೋದು ಬಂದ್ಬಿಡೈತಿ ಇವಾಗ. ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೇಂಜಿಗೆ ಹಂಗೆ ಕೆಲಸ ಮಾಡೋದು ಅಂತ ಅಂದ್ಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಪಾಸಿಟಿವ್ ನೆಗೆಟಿವ್ ಎಲ್ಲ ಇಲ್ಲ, ಪಬ್ಲಿಸಿಟಿ ಒಂದೇ ಇರೋದು. ಅದು ಹೆಂಗೆ ಅಂದರೆ, ಇವಾಗ ನೀವು ಒಂದು ಸ್ಟೇಜ್ ಮೇಲೆ ನಿಂತಿರ್ತೀರ, ಆ ಸ್ಟೇಜ್ ರೂಫಲ್ಲಿ ಸುಮಾರು ಲೈಟ್ಗಳಿರ್ತಾವೆ, ಕಲರ್ ಕಲರ್ ಲೈಟ್ಗಳು, ಅದರಲ್ಲಿ ಯಾವ ಲೈಟು ನಿಮ್ಮ ಮೇಲೆ ಬೀಳ್ತಾ ಇದೆ ಅನ್ನೋದು ಮ್ಯಾಟರ್ ಆಗಲ್ಲ, ನಿಮ್ಮ ಮೇಲೆ ಲೈಟ್ ಬೀಳ್ತಾ ಇದೆಯಾ ಇಲ್ವಾ ಅಷ್ಟೇ ಮ್ಯಾಟರ್ ಆಗೋದು. ಒಟ್ಟಿನಲ್ಲಿ ನೀವು ಕಾಣಿಸ್ಕೋತಾ ಇದ್ದೀರಾ, ನೀವು ಹೈಲೈಟ್ ಆಗ್ತಾ ಇದ್ದೀರಾ. ಇದೇ ಸೇಮ್ ಲಾಜಿಕ್ ಸೋಷಿಯಲ್ ಮೀಡಿಯಾದಲ್ಲಿ. ಹೇಳ್ತಾರಲ್ಲ ಪಾಸಿಟಿವ್ ಆರ್ ನೆಗೆಟಿವ್ ಯಾವಾಗಲೂ ನ್ಯೂಸಲ್ಲಿ ಇರ್ತೀವಿ ಅಂತ, ಹಂಗೆ ವಾಟ್ ಎವರ್ ಇಟ್ ಈಸ್. ಈ ವಿಷಯದಲ್ಲಿ ಒಂದಂತೂ ಅರ್ಥ ಆಯಿತು, ಅನ್ಬಿಲೀವಬಲ್ ಸಪೋರ್ಟ್ ಕೊಟ್ಟಿದ್ದೀರಾ. ನಾನು ಆ್ಯಕ್ಚುಲಿ ಇಷ್ಟೆಲ್ಲ ಜನ ನಿಂತ್ಕೋತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾವು ಯಾರ ಜೊತೆನೂ ಕೊಲ್ಯಾಬ್ ಮಾಡಿಕೊಂಡು, ಜೊತೆ ಸೇರಿಸ್ಕೊಂಡು, ಗುಂಪು ಮಾಡಿಕೊಂಡು ಬಂದವರಲ್ಲ. ಸೊ ನಾವು ಅದನ್ನೆಲ್ಲ ಎಕ್ಸ್ಪೆಕ್ಟು ಮಾಡೋದಿಲ್ಲ ಅದಕ್ಕೆ ಬೇರೆಯವರಿಂದ. ಬಟ್ ಈ ವಿಷಯದಲ್ಲಿ ಎಷ್ಟು ಜನ ನಮಗೆ ಸಪೋರ್ಟಾಗಿ ನಿಂತಿದ್ದೀರಾ ಅಂದರೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಹುಲಿಪಡೆ ಎಲ್ಲ ಕಡೆಯಿಂದ ಬ್ಲಾಸ್ಟ್ ಮಾಡ್ತಾಯಿದ್ರು, ಏನರೋ ಎಡಿಟ್ಗಳು, ಎಡಿಟ್ರಿಗೆ ಎಡಿಟಿಂಗ್ ಕಲಿಸೋ ರೇಂಜಿಗೆ ಎಡಿಟ್ ಮಾಡ್ತಾ ಇದ್ದೀರಲ್ರೋ, ಥ್ಯಾಂಕ್ ಯು ನಿಮ್ಮ ಎಲ್ಲ ಸಪೋರ್ಟ್ಗೆ. ಬಟ್ ಅದನ್ನು ಯಾವುದೇ ರೀತಿ ಮಿಸ್ಯೂಸ್ ಮಾಡ್ಕೊಳ್ಳೋ ಯಾವ ಇಂಟೆನ್ಷನೋ ನನಗಿಲ್ಲ. ಇಲ್ಲಿಗೆ ಡ್ರಾಪ್ ಮಾಡಿ, ನಿಲ್ಲಿಸಿ, ಸಾಕು. ನೋಡೋಣ ಇನ್ಮೇಲಾದರೂ ತಮ್ಮದ್ ತಾವು ನೋಡಿಕೊಂಡು ಫ್ಯಾನ್ಸ್ಗಳು ತಲೆ ಎತ್ಕೊಂಡು ಓಡಾಡೋವಂಥ ಕೆಲಸ ಮಾಡ್ತಾರಾ, ಅಥವಾ ಇದೇ ಥರ ಇಂಡೈರೆಕ್ಟ್ ಟಾಂಟ್ಗಳು ಕೊಟ್ಕೊಂಡು ಬೇರೆ ಬೇರೆ ಕ್ರಿಯೇಟರ್ಸ್ ಬಗ್ಗೆ ಮಾತಾಡಿಕೊಂಡು ಅವ್ರಿಗೆ ಹೇಟ್ ಸ್ಪ್ರೆಡ್ ಮಾಡಿಕೊಂಡು ಕಮ್ಯುನಿಟಿನಲ್ಲಿ ಟಾಕ್ಸಿಸಿಟಿ ಕ್ರಿಯೇಟ್ ಮಾಡಿಕೊಂಡು ಗುರು ಗುರು ಅಂತ ಮೆರೆಸೋ ಫ್ಯಾನ್ಸ್ಗಳು ತಲೆ ತಗ್ಸೋ ಅಂಥ ಕೆಲಸ ಮಾಡ್ತಾರಾ, ಕಾದು ನೋಡಬೇಕು. ನಾವು ಸಿಗೋಣ ಮುಂದಿನ ವಿಡಿಯೋಲಿ. ಟಡಾ ಬಾಯ್.